ಭಕ್ತಾಚಾರ್ಯ ಸ್ವಾಮಿ ಮಹಾರಾಜ್ ಪ್ರಭುಪಾದ ಇರಬೇಕಾದ್ರೆ 1976 ಅವಾಗ ಸಣ್ಣ ಯುವಕರಾಗಿರ್ಬೇಕಾದ್ರೆ ಪ್ರಭುಪಾದ ಜೊತೆ ಕೀರ್ತನೆ ಮಾಡ್ತಾ ಇರುವಂಥದ್ದು. ಪ್ರಭುಪಾದ ಸಮಾಧಿ ಇದು ಆಗ್ತಾ ಇದೆ 1977 ಅಲ್ಲಿ. ಸಮಾಧಿ ಮಾಡಬೇಕಾದ್ರೆ ಪ್ರಭುಪಾದ ಸಮಾಧಿ ಮಾಡಬೇಕಾದ್ರೆ ಭಕ್ತಾಚಾರ್ಯ ಸ್ವಾಮಿ ಮಹಾರಾಜ್ ಜೊತೆಯಲ್ಲಿದ್ದರು. ಇದು ಭಕ್ತಾಚಾರ್ಯ ಸ್ವಾಮಿ ಮಹಾರಾಜ್ ಭಕ್ತಿ ರಸಾಮೃತ ಮಹಾರಾಜರ ಜೊತೆ. ಇದು ಜಯಪ್ರತಾಪ ಸಿಂಗ್ ಮಹಾರಾಜರ ಜೊತೆ ಕೆಲವು ಚಿತ್ರಗಳು. ಶ್ರೀ ಪ್ರಭುಪಾದರ ಅತ್ಯಂತ ನಿಕಟವಾದಂತಹ ಶಿಷ್ಯಂದರು. ಕೊನೆಯ ಸಮಯದಲ್ಲಿ ಶ್ರೀ ಪ್ರಭುಪಾದರು ಯಾವಾಗಲೂ ಭಕ್ತಾಚಾರ್ಯ ಸ್ವಾಮಿ ಮಹಾರಾಜರನ್ನು ಜೊತೆ ಇಟ್ಕೊಂಡು ಸೆಕ್ರೆಟರಿ ಆಗಿದ್ದರು ಆ ಸಮಯದಲ್ಲಿ. ಸೊ ಅದರಿಂದ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಅವರ ಒಂದು ಜೀವನ ಚರಿತ್ರೆ ಹಾಗೂ ಏನೆಲ್ಲ ಸಾಧನೆ ಮಾಡಿದರು ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಸೊ ಅವರ ಒಂದು ಪ್ರಣಾಮ ಮಂತ್ರ ಇದೆ ಭಕ್ತಾಚಾರ್ಯ ಸ್ವಾಮಿ ಮಹಾರಾಜ್ ಅವರ, ದಯವಿಟ್ಟು ಎಲ್ಲರೂ ಹೇಳಿ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಶ್ರೀಮತೇ ಭಕ್ತಾಚಾರ್ಯ ಸ್ವಾಮಿ ಇತಿ ನಾಮಿನೇ ಸ್ನಿಗ್ಧ ಚೇತಃ ಸುಪ್ರನೀತ ವಾಗ್ಮಿನಂ ಚ ರಸಪ್ಲುತಂ ಪ್ರಭುಪಾದ ಗತ ಪ್ರಾಣ ನೌಮಿ ಭಕ್ತಿ ಚಾರು ಪದಂ. ಭಕ್ತಾಚಾರ್ಯ ಸ್ವಾಮಿ ಮಹಾರಾಜ್ ಅವರು 1945 17 ಸೆಪ್ಟೆಂಬರ್ ಅಲ್ಲಿ ಬೆಂಗಾಲಲ್ಲಿ ಅವರ ಜನನ ಆಯಿತು. ಮುಖ್ಯವಾಗಿ ಅವರ ಬಾಲ್ಯ ಜೀವನ ಕಲ್ಕಟ್ಟದಲ್ಲಿ ನಡೆಯಿತು. ಅನಂತರ ಅವರು ಜರ್ಮನಿಗೆ ಹೋದರು ಕೆಮಿಸ್ಟ್ರಿ ಅಧ್ಯಯನ ಮಾಡಲಿಕ್ಕೆ. ಜರ್ಮನಿಯಲ್ಲಿ ಅವರು ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಈ ವೇದಶಾಸ್ತ್ರಗಳ ಬಗ್ಗೆ ಆಸಕ್ತಿ ಮೂಡಿತು. ಹಾಗೂ ಅಲ್ಲಿ ಅವರಿಗೆ ಯಾವುದೆಲ್ಲ ಭಾರತದ ಗ್ರಂಥಗಳು, ಆಧ್ಯಾತ್ಮಿಕ ಗ್ರಂಥಗಳಿದೆ ಇದನ್ನು ಅಧ್ಯಯನ ಮಾಡ್ತಾ ಇದ್ರು. ಆಗ ಅವರಿಗೆ ಭಾರತದ ಒಂದು ಮಹತ್ವ ಏನು, ಭಾರತದ ಆಧ್ಯಾತ್ಮಿಕ ಚಿಂತನೆ ಮಹತ್ವ ಏನು ಅದನಿಗೆ ಅರಿಯಿತು. ಸೊ ನಮಗೂ ಅನೇಕ ಬಾರಿ ಒಂದು ಫಾರಿನ್ ಹೋಗಬೇಕು ಅಂತ ಆಸೆ ಇರುತ್ತೆ, ನಮ್ಮಲ್ಲಿ ಏನೆಲ್ಲ ಆಧ್ಯಾತ್ಮಿಕ ನಮಗೆ ಆಸಕ್ತಿ ಇರೋದಿಲ್ಲ. ಸೊ ಹಾಗೆ ಶುರುವಿನಲ್ಲಿ ಅವರಿಗೆ ಚಿಂತನೆ ಇತ್ತು. ಅಲ್ಲಿ ಜರ್ಮನಿಗೆ ಹೋಗಿ ಆಧ್ಯಾತ್ಮಿಕ ವಿಷಯ ತಿಳ್ಕೊಂಡಾಗ ಅವರಿಗೆ ಭಾರತದ ಮೇಲೆ ತುಂಬ ಆಸಕ್ತಿ ಮೂಡಿತು. ಮತ್ತೆ ಅವರು ಹುಡುಕ್ತಾ ಇದ್ರು, ಹೇಗೆ ನಾನು ಆಧ್ಯಾತ್ಮಿಕ ಜೀವನ ಮುಂದುವರಿಸಬೇಕು, ನಾನು ಭಾರತಕ್ಕೆ ಹೋಗಿ ಆಧ್ಯಾತ್ಮಿಕ ಜೀವನದಲ್ಲೇ ನಾನು ಮುನ್ನಡೀತೀನಿ ಅನ್ನುವಂತಹ ಚಿಂತನೆ ಅವ್ರಿಗೆ ಮೂಡಿತು. ಅನಂತರ 1975 ಅಲ್ಲಿ ಅವರು ವಾಪಸ್ ಭಾರತಕ್ಕೆ ಬಂದರು. ಈ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಹೇಳಿಕೊಡೋರು ಯಾರಿದ್ದಾರೆ ಅಂದರೆ ಒಬ್ರು ಗುರುಗಳು ನನಗೆ ಬೇಕು ಅಂತ ಅವ್ರು ಹುಡುಕ್ತಾ ಬಂದರು. ಇಲ್ಲಿ ತುಂಬ ಹುಡುಕಿದ್ರು, ಹಿಮಾಲಯಕ್ಕೆ ಹೋದರು. ಹಿಮಾಲಯದಲ್ಲೂ ಅವರು ನಾನಾ ರೀತಿ ಪ್ರಯತ್ನವನ್ನು ಮಾಡಿದ್ರು ಆಧ್ಯಾತ್ಮಿಕವಾಗಿ ಮುಂದುವರಿಲಿಕ್ಕೆ, ತಪಸ್ಸೆ ಮಾಡೋದು ಇದೆಲ್ಲ ಅನುಸರಿಸಿದ್ರು. ಆದರೆ ಅವರಿಗೆ ಇನ್ನೂ ಅಷ್ಟು ಆಸಕ್ತಿಯನ್ನು ಸಿಗಲಿಲ್ಲ. ಅನಂತರ ಅವರು ಒಂದು ದಿವಸ ಅವರಿಗೆ ಭಕ್ತಿ ರಸಾಮೃತ ಸಿಂಧು ಅಂತ ಗ್ರಂಥ ಅವ್ರಿಗೆ ಸಿಕ್ತು. ಶ್ರೀ ಪ್ರಭುಪಾದ ಬರೆದಂತಹ ಗ್ರಂಥ ಭಕ್ತಿ ರಸಾಮೃತ ಸಿಂಧು. ಸೊ ಅವರಿಗೆ ಸಿಕ್ಕಾಗ ಅದನ್ನು ಓದಿ ಅವರಿಗೆ ಆ ಭಕ್ತಿಯ ವಿಚಾರಗಳನ್ನು ಅಧ್ಯಯನ ಮಾಡಿ ಈ ಗ್ರಂಥವನ್ನು ಅನುವಾದ ಮಾಡಿದಂತಹ ವ್ಯಕ್ತಿ ನನಗೆ ಸರಿಯಾದ ಗುರು ಅನ್ನೋದು ಅವರಿಗೆ ಮನಸ್ಸಲ್ಲಿ ಚಿಂತನೆ ಬಂತು. ಆಗ ಅವರು ಹುಡುಕ್ಲಿಕ್ಕೆ ಶುರು ಮಾಡಿದ್ರು, ಇಲ್ಲಿ ಇನ್ನೇನಾದರೂ ಗ್ರಂಥಗಳಿದೆಯಾ ಅಂತ ಹೇಳಿ ಪ್ರಭುಪಾದರು ಬರೆದಂತಹ ಎಲ್ಲ ಗ್ರಂಥಗಳಾಗಿತ್ತು ಅದೆಲ್ಲವನ್ನು ಅವರು ಪಠಣ ಮಾಡಿಕೊಂಡ್ರು. ಅದರ ನಂತರ ಅವರು ಹುಡುಕಿದ್ರು ಎಲ್ಲಿ ಪ್ರಭುಪಾದರಿದ್ದಾರೆ. ಆಗ ಪ್ರಭುಪಾದರು ಅಮೆರಿಕದಲ್ಲಿದ್ದರು, ಪ್ರಚಾರಕ್ಕೋಸ್ಕರ ಸಮಯದಲ್ಲಿ ಅವರು ದೇಶ ಸಂಚಾರ ಮಾಡ್ತಾ ಇದ್ರು. ಅನಂತರ ಅವರು 1976 ಅಲ್ಲಿ ಭಕ್ತಾಚಾರ್ಯ ಸ್ವಾಮಿ ಮಹಾರಾಜ್ ಅವರು ಮಾಯಾಪುರಲ್ಲಿ ಇಸ್ಕಾನ್ ಸೇರ್ಕೊಂಬಿಟ್ರು, ಜಾಯ್ನ್ ಆದರು, ಇಸ್ಕಾನ್ ಜಾಯ್ನ್ ಆದರು. ಅನಂತರ ಪ್ರಭುಪಾದರು ಬರಲಿಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರು, ಯಾವಾಗ ಪ್ರಭುಪಾದರು ಬರ್ತಾರೆ ಅವರ ಆಶ್ರಯ ಪಡ್ಕೋಬೇಕು ಅಂತ ಹೇಳಿ ಅವರು ಮಾಯಾಪುರ ಮಂದಿರದಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಶುರು ಮಾಡಿದ್ರು. ಅನಂತರ
1977 ಅಲ್ಲಿ ಪ್ರಭುಪಾದ ದೇಹತ್ಯಾಗ ಮಾಡಿದ್ರು. ಸೊ ಅದೇ ತಿಂಗಳು ವರ್ಷದಲ್ಲೇ ಮೊದಲ ಬಾರಿ ಪ್ರಭುಪಾದ ಹಾಗೂ ಭಕ್ತಿಚಾರ ಸ್ವಾಮಿ ಮಹಾರಾಜರು ಭೇಟಿಯಾಗ್ತಾರೆ. ಅನಂತರ ಪ್ರಭುಪಾದ ಹೇಳ್ತಾರೆ, ನೀನು ಬೆಂಗಾಲಿ ಆಗಿರೋ ಕಾರಣ ನೀನು ನಾನು ಬರೆದಂತಹ ಗ್ರಂಥಗಳ ಅನುವಾದವನ್ನು ಬೆಂಗಾಲಿಗೆ ನೀನು ಅನುವಾದ ಮಾಡು. ಅದರಿಂದ ಮತ್ತೆ ಬೆಂಗಾಲಿಗೆ ಅನುವಾದ ಮಾಡಿ ಅದರ ಮುದ್ರಣಿಕೆಯನ್ನು ಪ್ರಿಂಟಿಂಗ್ ಮಾಡು ಅಂತ ಹೇಳಿ ಅವರಿಗೆ ಆದೇಶ ಕೊಡ್ತಾರೆ. ಹಾಗೆಯೇ ಭಕ್ತಿಚಾರಿ ಸ್ವಾಮಿ ಮಹಾರಾಜವರು ಎಲ್ಲ ರೀತಿಯ ಪ್ರಭುಪಾದ ಬರೆದಂತಹ ಗ್ರಂಥಗಳನ್ನೆಲ್ಲ ಅವರು ಬೆಂಗಾಲಿಗೆ ಅನುವಾದ ಮಾಡೋಕ್ಕೆ ಶುರು ಮಾಡಿದ್ರು. ಅನಂತರ ಅವರನ್ನು ಇಸ್ಕಾನ್ ಸೆಕ್ರೆಟರಿ ಫಾರ್ ಇಂಡಿಯನ್ ಅಫೇರ್ಸ್, ಇದಕ್ಕೆ ಆ ಒಂದು ಪೋಸ್ಟ್ ಅವರಿಗೆ ನೀಡಲಾಗುತ್ತೆ. ಮತ್ತು ಅದೇ ವರ್ಷ ಗೌರ ಪೂರ್ಣಿಮಾ ದಿನ ಜನವರಿಯಲ್ಲಿ ಭೇಟಿಯಾಗಿದ್ದು, ಗೌರ ಪೂರ್ಣಿಮಾ ಮಾರ್ಚ್ ಏಪ್ರಿಲ್ ಬಂದು ಬರುತ್ತೆ. ಸೊ ಮಾರ್ಚ್ ಏಪ್ರಿಲ್ ಸಮಯದಲ್ಲಿ ಅವರಿಗೆ ದೀಕ್ಷೆಯನ್ನು ಕೊಡ್ತಾರೆ. ಹರಿನಾಮ ದೀಕ್ಷೆ ಹಾಗೂ ಬ್ರಾಹ್ಮಣ ದೀಕ್ಷೆ ಎರಡು ಒಟ್ಟಿಗೆ ಕೊಡ್ತಾರೆ. ಸೊ ಕೇವಲ ನಾಲ್ಕು ತಿಂಗಳು ರಾತ್ರಿನಲ್ಲಿ ಅವರಿಗೆ ಗೌರ ಪೂರ್ಣಿಮಾದಂದು ಅವರಿಗೆ ದೀಕ್ಷೆ ಆಗುತ್ತೆ. ಅನಂತರ ಮೂರು ತಿಂಗಳ ನಂತರ ಅಂದರೆ ಜೂನ್ ಜುಲೈ ಆಗಸ್ಟ್ ಆಗಸ್ಟ್ ಸಮಯದಲ್ಲಿ ಅದೇ 1977 ಅಲ್ಲಿ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಪ್ರದಾನ ಮಾಡ್ತಾರೆ. ಗುರುವನ್ನ ಭೇಟಿಯಾಗಿ ಮೂರು ತಿಂಗಳಲ್ಲಿ ದೀಕ್ಷೆ ಆಗುತ್ತೆ, ಅನಂತರ ಮೂರು ತಿಂಗಳಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಹೀಗೆ 1977 ಅಲ್ಲಿ ಅವರ ಸನ್ಯಾಸವನ್ನು ಸ್ವೀಕಾರ ಮಾಡಿ ಮತ್ತು ಪ್ರಭುಪಾದದ್ದು ಆವಾಗ ಕೊನೆಯ ಸಮಯ, ಶಿವಪ್ರಭುವ ಕೊನೆಯ ಸಮಯದಲ್ಲಿ ಯಾವಾಗಲೂ ಪ್ರಭುಪಾದ ಹೇಳಿದಂಥ ಉಪದೇಶಗಳನ್ನು ಅವರು ನೆನಪಲ್ಲಿಟ್ಟುಕೊಳ್ಳುವಂಥದ್ದು, ಅದನ್ನು ಬರೆಯುವಂಥದ್ದು ಹಾಗೂ ಹೀಗೆ ತುಂಬ ನಿಕಟವಾಗಿ ಪ್ರಭುಪಾದ ಜೊತೆ ಇದ್ದು ಪ್ರಭುಪಾದ ಚಿಂತನೆಯನ್ನು ಅವರು ಅರಿತಂತಹ ಮಹಾ ವ್ಯಕ್ತಿ. ಹಾಗೂ ಅನೇಕ ಕ್ರಮೇಣವಾಗಿ ಪ್ರಭುಪಾದ ದೇಹತ್ಯಾಗ ಮಾಡಿದ ನಂತರ ನಾನಾ ರೀತಿಯ ಕಷ್ಟಗಳು ಸಂಸ್ಥೆಗೆ ಹೋಗ್ತಾ ಇತ್ತು. ಆ ಸಮಯದಲ್ಲಿ ದೃಢವಾಗಿ ನಿಂತು ಭಕ್ತಿಯ ಪ್ರಚಾರವನ್ನು ಮುಂದುವರಿಸುತ್ತಾ ಇಸ್ಕಾನನ್ನು ಮುಂದುವರಿಸಿದಂತಹ ವ್ಯಕ್ತಿ ಭಕ್ತಿ ಚಾರಸ್ವಾಮಿ ಮಹಾರಾಜ್. ಅನಂತರ ಅವರು ಬೇರೆ ಬೇರೆ ಕಡೆ ಪ್ರಯಾಣ ಮಾಡಲಿಕ್ಕೆ ಶುರು ಮಾಡಿದ್ರು. ಮಾಯಾಪುರ ಹೀಗೆ ಅವರನ್ನು 1987 ಅಲ್ಲಿ GBC ಅಲ್ಲಿ ಅವನ್ನ ಸೇರಿಸ್ಕೊಂಡ್ರು. GBC ಅನ್ನೋದು ವಿಶ್ವಾದ್ಯಂತ ಇಸ್ಕಾನ್ ಸಂಸ್ಥೆಗಳ ಒಂದು ಸಂಘ. ಸೊ ಅದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಸನ್ಯಾಸಿಗಳು ಸಂಸ್ಥೆಯನ್ನು ಹೇಗೆ ಮುಂದುವರಿಸಬೇಕು ಅನ್ನುವಂತಹ ಒಂದು ಕಮಿಟಿ ಅದು. ಸೊ ಅದರಲ್ಲಿ ಅವರು ಮೆಂಬರ್ ಆಗ್ತಾರೆ. ನಂತರ 1988 ಅಲ್ಲಿ ಅದರ ಚೇರ್ಮನ್ ಕೂಡ ಆಗ್ತಾರೆ, ಅವರೇ ಮುಖ್ಯ ಚೇರ್ಮನ್ ಆಗ್ತಾರೆ. ಮತ್ತೆ ಪುನಃ 2017 ಅಲ್ಲೂ ಅವರು ಚೇರ್ಮನ್ ಆಗ್ತಾರೆ. 1995 ಅಷ್ಟು ತನಕ ಭಕ್ತಿಚಾರಿ ಸ್ವಾಮಿ ಮಹಾರಾಜ್ ಅವರು ಪ್ರಭುಪಾದ ಬರೆದಂತಹ ಅನೇಕ ಗ್ರಂಥಗಳನ್ನು ಸುಮಾರು 50 ಗ್ರಂಥಗಳು ಇದೆಲ್ಲವನ್ನು ಭಾಗವತಂ, ಭಗವದ್ಗೀತಾ, ಚೈತನ್ಯ ಚರಿತಾಮೃತ, ಭಕ್ತಿರಸಾಮೃತ ಸಿಂಧು ಇದೆಲ್ಲವನ್ನು ಅವರು ಬೆಂಗಾಲಿ ಭಾಷೆಯಲ್ಲಿ ಅನುವಾದ ಮಾಡಿ ಅದರ ಮುದ್ರಣಿಕೆಯನ್ನು ಮಾಡಿದರು. ಇದಲ್ಲದೆ ಸ್ವತಃ ಅವರು ಅನೇಕ ಗ್ರಂಥಗಳನ್ನು ಅವರು ರಚಿಸಿದರು. ಅನಂತರ 1996 ಅಲ್ಲಿ ಭಕ್ತಿಚಾರಿ ಸ್ವಾಮಿ ಮಹಾರಾಜ್ ಅವರು ಪ್ರಭುಪಾದರ ಜೀವನ ಚರಿತ್ರೆಯನ್ನು ಒಂದು ಸೀರಿಯಲ್ ಥರ ಅವರು ಪ್ರೊಡಕ್ಷನ್ ಮಾಡಿದ್ರು. ಸೊ ಮೊದಲ ಬಾರಿಗೆ ಕನಿಷ್ಠರಿಗೆ ಯಾರು ಗೊತ್ತಿರಲಿಲ್ಲ ಪ್ರಭುಪಾದರನ್ನು ಸೀರಿಯಲ್ ಥರ ಮಾಡಲಿಕ್ಕೆ ಅದಕ್ಕೆಲ್ಲ ಇಷ್ಟದ ಹಣ ಬೇಕಾಗುತ್ತೆ, ಅದನ್ನು ಸಂಗ್ರಹಣ ಮಾಡಿದ್ರು. ಸ್ವತಃ ಅವರೇ ನಿಂತು ಪ್ರಭುಪಾದರ ಜೀವನ ಚರಿತ್ರೆಯನ್ನು ಅವರು ಸೀರಿಯಲ್ ರೂಪದಲ್ಲಿ ಆತನಲ್ಲಿ ಬರ್ತಾ ಇತ್ತು, TVಯಲ್ಲಿ DDಯಲ್ಲಿ ಬರ್ತಾ ಇತ್ತು ಪ್ರಭುಪಾದರ ಜೀವನ ಚರಿತ್ರೆ. ಇವಾಗ ಸಹ ನಾವು ಅದನ್ನು ಸೀರಿಯಲ್ ಸಿಗತ್ತೆ, ನೋಡ್ಬೋದು ಪ್ರಭುಪಾದರ ಜೀವನ ಚರಿತ್ರೆಯನ್ನು. ಅಭಯ ಚರಣ್ ಇವನ್ ಯೂಟ್ಯೂಬಲ್ಲೂ ನೋಡ್ಬೋದು, ಯೂಟ್ಯೂಬಲ್ಲಿ ಅಭಯ ಚರಣ್ ಅಂತ ಹೇಳಿದ್ರೆ ಆ ಸೀರಿಯಲ್ಗಳು ಬರುತ್ತೆ. ಸೊ ಪ್ರಭುಪಾದ ಜೀವನ ಚರಿತ್ರೆ ಅದನ್ನು ಅವರು ಪ್ರೊಡಕ್ಷನ್ ಕಾರ್ಯವನ್ನು ಅವ್ರು ನೋಡಿಕೊಂಡಿದ್ರು. ನಂತರ 2004 ಅಲ್ಲಿ ಅಲ್ಲಿ ಮಧ್ಯಪ್ರದೇಶ್ ಚೀಫ್ ಮಿನಿಸ್ಟರ್ ಅವರನ್ನು ಆಹ್ವಾನ ಮಾಡಿದ್ರು, ನಮ್ಮ ಈ ರಾಜ್ಯದಲ್ಲಿ ಒಂದು ಇಸ್ಕಾನ್ ಮಂದಿರ ಸ್ಥಾಪನೆ ಮಾಡಿ ಅಂತ. ಹಾಗೆ ಭಕ್ತ ಸ್ವಾಮಿ ಮಹಾರಾಜ್ ಅಲ್ಲಿ ಬಂದು ಅಲ್ಲಿ ಪ್ರಚಾರ ಮಾಡಿ ಅಲ್ಲಿ ಉಜ್ಜಯಿನಲ್ಲಿ ಅವಂತಿಕಾ ಅಂತ ಊರಿದೆ. ಸೊ ಅವಂತಿಕಾ ಊರಲ್ಲೇ ಕೃಷ್ಣ ಹಾಗೂ ಬಲರಾಮ ವಿದ್ಯಾಭ್ಯಾಸ ಮಾಡಿದ್ರು ಅವರು ಅಂತ ಗುರುಕುಲ. ಅಲ್ಲಿ ಅವರೊಂದು ವಿಶಾಲವಾದಂತಹ ರಾಧಾ ಮದನ ಮೋಹನ ಮಂದಿರ, ರಾಧಾ ಮದನ ಮೋಹನ, ಶ್ರೀ ಕೃಷ್ಣ ಬಲರಾಮ, ಶ್ರೀ ಗೌರನೇತನ್ ಮೂರು ಗರ್ಭಗುಡಿಗಳಿದೆ. ಒಂದು ವಿಶಾಲ ಮಂದಿರವನ್ನು ಸ್ಥಾಪನೆ ಮಾಡ್ತಾರೆ ಹಾಗೂ ಗೋರಕ್ಷಣೆ ಹಾಗೂ ಅತ್ಯಂತ
ಎಲ್ಲ ಶಾಲಾ ಮಕ್ಕಳುಗಳಿಗೆ ಮಧ್ಯಾಹ್ನದ ಬಿಸಿ ಊಟ, ಹಳ್ಳಿಗಳಲ್ಲಿ ಅಲ್ಲಿ ವೇದ ಜ್ಞಾನವನ್ನು ಪ್ರಚಾರ ಮಾಡುವಂಥದ್ದು, ಮಧ್ಯಪ್ರದೇಶ ಹಾಗೂ ಭೋಪಾಲ್ ಹಾಗೂ ಇಂದೋರ್ ಈ ಜಾಗಗಳಲ್ಲಿ ಅವರು ತೀವ್ರವಾಗಿ ಪ್ರಚಾರವನ್ನು ಕೈಗೊಳ್ತಾರೆ. ಅನಂತರ ಅವರು ಫ್ರಾನ್ಸ್ ಇಸ್ಕಾನ್ ಇಸ್ಕಾನ್ ಫ್ರಾನ್ಸ್ದು ಗೌರ್ನರಾಗೂ ಅಲ್ಲಿ ಸೇವೆ ಮಾಡ್ತಾರೆ. ಅನಂತರ ಸೌತ್ ಆಫ್ರಿಕಾ ದೇಶಗಳಲ್ಲಿ ಅಲ್ಲೂ ಇಸ್ಕಾನ್ದ ಪ್ರಚಾರ ಏನು ನಡೀತಾ ಇತ್ತು, ನಾನಾ ರೀತಿಯ ಕಷ್ಟಗಳು ಅಲ್ಲಿ ಜನ ಪಡ್ತಾ ಇದ್ದೆ. ಆ ಸಮಯದಲ್ಲಿ ಆ ದೇಶಗಳಿಗೆ ಹೋಗಿ ಅಲ್ಲಿ ಇದ್ದು ಆ ಒಂದು ಜನರಲ್ಲಿ ಆ ವಾತಾವರಣದಲ್ಲಿ ಭಕ್ತಿಯ ಪ್ರಚಾರ ಅನ್ನೋದು ಭಕ್ತಿ ಚಾಲಿಸುವ ಮನಸ್ಸಲ್ಲಿ ಮಾಡ್ತಾ ಇದ್ರು ತುಂಬ ಸಹನಶೀಲತೆಯಿಂದ ತಾಳ್ಮೆಯಿಂದ. ಯಾಕಂದರೆ ಅಂಥ ದೇಶಗಳಲ್ಲಿ ಆಹಾರವೂ ಸರಿಗೆ ಸಿಗೋದಿಲ್ಲ, ಅಲ್ಲಿಯ ಜನ ಅಷ್ಟು ಸಹಕಾರ ನೀಡೋದಿಲ್ಲ, ನಾನಾ ರೀತಿಯ ಏನು ದ್ರೋಹಗಳನ್ನು ಮಾಡುವಂಥ ಪರಿಸ್ಥಿತಿ. ಆದರೆ ಆ ಜಾಗಕ್ಕೂ ಹೋಗಿ ಅವರು ಕೃಷ್ಣನ ಭಕ್ತಿಯ ಪ್ರಚಾರ ಅನ್ನೋದು ಅವರು ಮಾಡ್ತಾ ಇದ್ರು. ಅನಂತರ 2007 ಇಲ್ಲಿ ಉಜ್ಜಯಿನ್ ಅವಂತಿಕ ಮಂದಿರದಲ್ಲಿ ಅವರು ಗರ್ಭಗುಡಿಗಳನ್ನು ನಿರ್ಮಾಣ ಮಾಡೋದು, ಮರದ ಕಟ್ಟಿಗೆಯಿಂದ ನಿರ್ಮಾಣ ಮಾಡುವಂತಹ ಒಂದು ಸೆಂಟರ್ ಓಪನ್ ಮಾಡೋದು. ಸೊ ದೇಶ ಬೇರೆ ಬೇರೆ ಎಲ್ಲೆಲ್ಲ ಇಸ್ಕಾನ್ ಸಂಸ್ಥೆಗಳು ಓಪನ್ ಆಗುತ್ತೆ, ಅಲ್ಲಿ ಆ ಗರ್ಭಗುಡಿಗಳನ್ನು ಮಾಡಿ ಅವರು ಕಳಿಸ್ಕೊಡ್ತಾರೆ. ಎಲ್ಲೆಲ್ಲ ಮಂದಿರಗಳನ್ನು ನೋಡ್ತೀರಾ, ಅಲ್ಲಿ ಸುಂದರವಾದಂತಹ ಗರ್ಭಗುಡಿ ಮರದಿಂದ ಏನು ಕೆತ್ತನೆಗಳು ನಡೆದಿರುತ್ತೆ ಅದು ಜಾಸ್ತಿ ಉಜ್ಜಯಿನಿಂದನೇ ಬರೋದದು. ಇದು ಭಕ್ತಿ ಚಾಲಸ್ವಾಮಿ ಮಹಾರಾಜ್ ಅದನ್ನು ಸ್ಟಾರ್ಟ್ ಮಾಡಿದಂಥದ್ದು. ಅನಂತರ 2013 ಪಾನಿಹಟ್ಟಿ ಅಲ್ಲಿ ನಿತ್ಯಾನಂದ ಪ್ರಭುಗಳು ನಾವು ಹಬ್ಬಗಳನ್ನು ಮಾಡ್ತೀವಿ, ರಘುನಾಥ ದಾಸರು ಗೋಸ್ವಾಮಿ ಮೇಲೆ ಕೃಪೆ ಮಾಡಿ ಪಾನಿಹಟ್ಟಿ ಹಬ್ಬ ಆಚರಣೆ ಆಯಿತು. ಅಲ್ಲಿ ಅವರು ಒಂದು ವಿಶಾಲವಾದ ಮಂದಿರವನ್ನು ಅಲ್ಲಿ ನಿರ್ಮಾಣ ಮಾಡಿದ್ರು. ಅನಂತರ ಅವರು ಆರೋಗ್ಯ ನಿಕೇತನ ಅನ್ನುವಂತಹ ಒಂದು ಆಯುರ್ವೇದಿಕ್ ಕ್ಲಿನಿಕ್ ಅವರು ಓಪನ್ ಮಾಡಿದ್ರು. ಜನರಿಗೆ ಆಯುರ್ವೇದದ ಮುಖಾಂತರ ಎಲ್ಲ ಆರೋಗ್ಯವನ್ನು ಸರಿಪಡಿಸುವಂತಹ ಒಂದು ಕಾರ್ಯವನ್ನು ಮುಂದುವರೆಸಿದ್ರು. ಹಾಗೂ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ, ದೊಡ್ಡ ದೊಡ್ಡ ದೇಶಗಳಲ್ಲಿ IIT, IIM, MIT, ಬೋಸ್ಟನ್ ಇದೆಲ್ಲ ದೇಶ ವಿದೇಶದಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ಅಲ್ಲಿ ಹೋಗಿ ಅವರಿಗೆ ಪ್ರಚಾರ ಮಾಡುವಂಥದ್ದು, ದೊಡ್ಡ ದೊಡ್ಡ ಸ್ಪೀಚ್ ಕೊಡ್ತಾ ಇದ್ರು. ಮತ್ತು ಇಂಗ್ಲೆಂಡಲ್ಲಿ ಐ ಫೌಂಡೇಶನ್ ಇದೊಂದು ಧಾರ್ಮಿಕ ಸಂಸ್ಥೆ, ಹಿಂದೂಗಳ ಒಂದು ಧಾರ್ಮಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಕೃಷ್ಣ ಭಕ್ತಿ ಪ್ರಚಾರ ಆಗಲಿಕ್ಕೆ ಸಹಾಯ ಮಾಡಿದ್ರು. ಸೊ ಇವತ್ತಿನ ದಿನವೂ ಸಹ ಉಜ್ಜಯಿನಲ್ಲಿ ಸುಮಾರು 23,000 ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಅನ್ನೋದು ಹೋಗ್ತಾ ಇದೆ. ಇದೆಲ್ಲಕ್ಕೂ ಚೇರ್ಮನ್ ಆಗಿದ್ದರು ಅನ್ನಾಮೃತ ಫೌಂಡೇಶನ್, ಅದಕ್ಕೆ ಭಕ್ತಿಚಾರ ಸ್ವಾಮಿ ಮಹಾರಾಜ್ ಚೇರ್ಮನ್ ಆಗಿದ್ದರು ಒಮ್ಮೆ. ಸೊ ಈ ಒಂದು ಫೌಂಡೇಶನ್ ಏನು ಮಾಡಿದ್ರೆ ಪೂರಾ ದೇಶದಲ್ಲಿ ಸುಮಾರು 10,00,000 ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಹೋಗ್ತಾ ಇದೆ. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರದ ಮೂಲಕ ಸರ್ಕಾರಿ ಮಕ್ಕಳುಗಳಿಗೆ, ಸರ್ಕಾರಿ ಶಾಲೆಗಳಂಥ ಮಕ್ಕಳಿಗೆ ಈ ಮಂಡಲ ಬಿಸಿ ಊಟ, ಇದಕ್ಕೆ ಅವರು ಚೇರ್ಮನ್ ಆಗಿದ್ದರು. GBCಯಲ್ಲೂ 2 ಚೇರ್ಮನ್ ಆಗಿದ್ದರು. ಹಾಗೂ ಝೋನಲ್ ಸೆಕ್ರೆಟರಿ ಮಾಯಾಪುರ, ಕೋಲ್ಕತ್ತಾ, ಉಜ್ಜಯಿನ್, ಭುವನೇಶ್ವರ್, ಬಾಂಗ್ಲಾದೇಶ್ ಹಾಗೂ ಅಮೆರಿಕದಲ್ಲಿ ಸಿಯಾಟಲ್. ಸೊ ಹೀಗೆ ಅಲ್ಲೂ ಅವರು GBC ಆಗಿದ್ದರು. ಅವರು ಕೃಷ್ಣನ ಪ್ರಚಾರಕ್ಕೋಸ್ಕರ UK, USA, ಸೌತ್ ಆಫ್ರಿಕಾ, ಈಸ್ಟ್ ಗಲ್ಫ್ ಕಂಟ್ರೀಸಲ್ಲಿ ಆಸ್ಟ್ರೇಲಿಯಾ, ಹೀಗೆ ಚೈತನ್ಯ ಮಹಾಪ್ರಭುಗಳು ಕೊಟ್ಟಂತಹ ಉಪದೇಶಗಳನ್ನು ಅವರು ಪ್ರಚಾರ ಮಾಡಿದ್ರು. ಅವರ ಮುಖ್ಯವಾದಂತಹ ಒಂದು ಗ್ರಂಥ ಓಷನ್ ಆಫ್ ಮರ್ಸಿ. ಸೊ ಇದರಲ್ಲಿ ಅವರು ಮತ್ತು ಪ್ರಭುಪಾದ ನಡುವೆ ಇದ್ದಂತಹ ಒಂದು ಸಂವಾದ, ಅವರು ಕಳೆದಂತಹ ಸಮಯ, ಅವರಿಗೆ ಅರಿವಾಗಿದ್ದಂಥದ್ದು ಇದೆಲ್ಲ ಪ್ರಭುಪಾದರ ಗುಣಗಾನ ಮಾಡ್ತಾ ಒಂದು ಗ್ರಂಥವನ್ನು ಅವರು ಬಿಡುಗಡೆ ಮಾಡಿದ್ರು. ಅನಂತರ 2016 ನವೆಂಬರ್ 17 ಅಲ್ಲಿ ಒಂದು NGO ಸ್ಪೆಷಲ್ ಕನ್ಸಲ್ಟೇಟಿವ್ ಸ್ಟೇಟಸ್ ವಿತ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಅನ್ನುವಂತಹ ಸಂಸ್ಥೆ, ಅದು ನ್ಯೂಯಾರ್ಕಲ್ಲಿ ಇರುವಂತಹ ಒಂದು ಸಂಸ್ಥೆ ಅವರಿಗೆ ಅವಾರ್ಡ್ ಕೊಡ್ತು. ಅವರು ಮಾಡಿದಂತಹ ಧರ್ಮ ಪ್ರಚಾರದಿಂದ ಅಲ್ಲಿರುವಂತಹ ಜನರಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಸಹಾಯ ಮಾಡಿರುವ ಕಾರಣ ಆಧ್ಯಾತ್ಮಿಕವಾಗಿ ಬೇರೆ ಬೇರೆ ದೇಶಗಳ ಮಧ್ಯೆ ಅಲ್ಲಿರುವಂತಹ ಒಂದು ಸಂಸ್ಕೃತಿ ಇದನ್ನು ಬೆಳೆಸಲಿಕ್ಕೆ ಸಹಾಯ ಮಾಡಿರೋ ಕಾರಣ ಸೊ ಅವರಿಗೆ ನ್ಯೂಯಾರ್ಕಲ್ಲಿ ದೊಡ್ಡ ಅವಾರ್ಡ್ ಕೊಡಲಾಗಿತ್ತು. ಹೀಗೆ ಭಕ್ತಾಚಾರ್ಯ ಸ್ವಾಮಿ ಮಹಾರಾಜ್ ಅವರು ಮಹಾನ್ ವ್ಯಕ್ತಿಗಳು, ಯಾವುದೇ ರೀತಿಯ
ಸ್ವಾರ್ಥತೆ ಇಲ್ಲದೆ ನಿಸ್ವಾರ್ಥ ಭಾವನೆಯಿಂದ ಎಲ್ಲರ ಮೇಲೆ ಪ್ರೀತಿಯ ಭಾವನೆಯಿಂದ ಈ ಪ್ರಭುಪಾದ ಸಂಸ್ಥೆಯನ್ನು ಅವರು ಬೆಳವಣಿಗೆ ಮಾಡಿಸಿದ್ರು. ಹಾಗೂ ಅವರು ವೇದ ಫೌಂಡೇಶನ್ ಆ್ಯಂಡ್ ಕೌ ಸ್ಯಾಂಕ್ಚುರಿ ಅನ್ನುವಂತಹ ಪ್ರಾಜೆಕ್ಟನ್ನು ಫ್ಲೋರಿಡಾ ಅಮೆರಿಕದಲ್ಲಿ ಸ್ಥಾಪನೆ ಮಾಡಿದ್ರು. ಸುಮಾರು 120 ಎಕರೆ ಜಾಗ ಇದೆ ಫ್ಲೋರಿಡಾದಲ್ಲಿ. ಅಲ್ಲಿ ಗೋರಕ್ಷಣೆಗೋಸ್ಕರ ಅವರು ಆ ಸಂಸ್ಥೆಯನ್ನು ಅಲ್ಲಿ ಶುರು ಮಾಡಿದ್ರು. ಹೀಗೆ ಭಕ್ತಚಾರಿ ಸ್ವಾಮಿ ಮಹಾರಾಜ್ ಅವರು USA, UK, ಯುರೋಪ್, ಸೌತ್ ಆಫ್ರಿಕಾ ಮತ್ತು ಬೇರೆ ಬೇರೆ ಈ ಸಿಂಗಾಪುರ್, ಆಸ್ಟ್ರೇಲಿಯಾ ಹೀಗೆ 42 ವರ್ಷಗಳು ಅವರು ಪ್ರಚಾರದ ಕಾರ್ಯವನ್ನು ಅವರು ದೀರ್ಘದಿಂದ ಮಾಡಿದ್ರು. ಹೀಗೆ ಇವತ್ತಿನ ದಿವಸವೂ ಸಹ ಅವರು ಸಹಸ್ರಾರು ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗಿದ್ದಾರೆ. ಅವರ ಶಿಷ್ಯಂದ್ರೆ ಇವತ್ತಿನ ದಿವಸವೂ ಅವರ ಉಪದೇಶದನುಸಾರ ಬೇರೆ ಬೇರೆ ಕಡೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಭಕ್ತಿ ಮುಂದುವರಿತಾ ಇದೆ. ಸೊ ಅವರ ಒಂದು ಒಂದು ದೂರದೃಷ್ಟಿ, ಅವ್ರು ಹೇಳ್ತಾರೆ ಆ 2 ತಿಂಗಳು ಅಂದರೆ ಶ್ರೀನಲ್ಲಿ ಪ್ರಭುಪಾದ ಭೇಟಿಯಾಗಿ ಇದ್ದಂತಹ 2 ತಿಂಗಳು ಈಗ 40 ವರ್ಷಗಳಾಗಿದೆ. ಅದು ಹಾರ್ಕೊಂಡು ಹೋಗಿದೆ ಸಮಯ. ಆದರೆ ಶ್ರೀ ಪ್ರಭುಪಾದರ ಅಸೀಮ ಕೃಪೆಯಿಂದ ನನ್ನ ಜೀವನ ಪರಿಪೂರ್ಣತೆ ಅನ್ನೋದು ಪಡೆದಿದೆ. ನನಗೆ ಆತ್ಮ ಸಾಕ್ಷಾತ್ಕಾರ ಆಗಿರೋದು ಅಂದರೆ ನಾನು ಕೃಷ್ಣನ ಒಂದು ಅಂಶ, ಹಾಗೂ ಅವನ ಜೊತೆ ಪ್ರೀತಿಯುತವಾದಂತಹ ಸಂಬಂಧವನ್ನು ಬೆಳೆಸಬೇಕೊಳ್ಳುವುದೇ ನನ್ನ ಜೀವನದ ಗುರಿ. ಇದೆಲ್ಲವೂ ಪ್ರಭುಪಾದರ ಕೃಪೆಯಿಂದ, ಶ್ರೀ ಪ್ರಭುಪಾದ ಕೃಪೆಯಿಂದ ನಮಗೆ ದೊರಕಿದೆ. ಶ್ರೀ ಪ್ರಭುಪಾದರು ನನ್ನನ್ನು ಕೈ ಹಿಡಿದುಕೊಂಡು ಈ ಸಂಬಂಧವನ್ನು ಬೆಳೆಸಿದ್ರು. ನನಗೆ ಗೊತ್ತಿದೆ ನಾನು ಜೀವನದ ಪರಿಪೂರ್ಣತೆಯ ಕಡೆ ನಾನು ಹೋಗ್ತಾ ಇದ್ದೀನಿ. ಇದು ಸಾಧ್ಯವಾಗುತ್ತೆ. ನಾನು ಯಾವುದೇ ರೀತಿಯ ವಿಚಲಿತವಾಗದೆ ಈ ಮಾರ್ಗದಲ್ಲಿ ನಡೆಯುವುದರಿಂದ ನಿಶ್ಚಯವಾಗಿ ನನಗೆ ಪರಿಪೂರ್ಣತೆ ಹಾಗೂ ಯಶಸ್ಸು ಸಿಗುತ್ತದೆ ಅನ್ನೋದನ್ನು ಅವರು ಓಶನಾಸ್ ಮರ್ಸಿ ಗ್ರಂಥದಲ್ಲಿ ಬರೆದಿದ್ದಾರೆ. ಹೀಗೆ ಪ್ರಚಾರ ಮಾಡ್ತಾ ಅವರು ಅಮೆರಿಕಾಗೆ ಹೋಗಿದ್ದರು ಕೆಲವು ತಿಂಗಳ ಹಿಂದೆ. ಸೊ ಅಲ್ಲಿ ಅವರಿಗೆ ಈ ಕೊರೋನಾ ವೈರಸ್ ಸೋಂಕಿತರಾಗಿ ಅವರು ನಿನ್ನೆ ಸಂಜೆ 5 ಗಂಟೆಗೆ ದೇಹತ್ಯಾಗವನ್ನು ಮಾಡಿದ್ರು. ಅವರು ಅಮೆರಿಕ ಹೋಗಕ್ಕಿಂತ ಮುಂಚೆ ಎಲ್ಲ ಅವರ ಶಿಷ್ಯರು ತಡೀತಾರೆ, ಯಾಕೆ ಹೋಗ್ತಾ ಇದ್ದೀರಿ ಅಲ್ಲಿಗೆ, ಎಷ್ಟೊಂದು ಸೋಂಕಿತ ರೋಗಗಳಿದೆ ಅಂತ ಹೇಳಿದಾಗ ಅವರ ಒಂದು ಭಾಷಣ ಇದೆ, ಅವರ ನೋಡ್ಬೋದು.
ಅವ್ರು ಹೇಳಿದ್ದು ನಮ್ಮ ಜೀವನ ಇರೋದು ಪ್ರಚಾರ ಮಾಡಲಿಕ್ಕೋಸ್ಕರ. ಪ್ರಭುಪಾದರು ಚೈತನ್ಯ ಮಹಾಪ್ರಭುಗಳು ಎಲ್ಲ ನಮ್ಗೆ ಹೇಳಿಕೊಟ್ಟಿರೋದು ಜೀವನ ಇರೋದು ಕೃಷ್ಣ ಪ್ರಚಾರ ಮಾಡಲಿಕ್ಕೋಸ್ಕರ. ನಿಜವಾದ ಕೃಷ್ಣ ಭಕ್ತ ಯಾರು, ಅವನು ತನ್ನ ಒಂದು ಸಾಧನೆಗಿಂತ ಅವನು ಎಲ್ಲರಿಗೂ ಉದ್ಧಾರ ಆಗಬೇಕು ಅನ್ನುವಂತಹ ದೊಡ್ಡ ಚಿಂತನೆಯನ್ನು ಹೊಂದಿರುತ್ತಾನೆ. ಅವನೇ ನಿಜವಾದಂತಹ ವೈಷ್ಣವ. ಸೊ ಅಮೆರಿಕದಲ್ಲಿ ಅಲ್ಲಿ ಒಂದು ಕೋರ್ಟ್ ಕೇಸ್ ನಡೀತಾ ಇದೆ. ಅಲ್ಲಿ ನನ್ನ ಅನೇಕ ಶಿಷ್ಯಂದರು ಬೇರೆ ಬೇರೆ ಭಕ್ತಾದಿಗಳು ಅಲ್ಲಿ ಕಷ್ಟಪಡ್ತಾ ಇದ್ದಾರೆ. ಅವರನ್ನು ಕಷ್ಟಪಡ್ತಾ ಇರಬೇಕಾದ್ರೆ ನಾನು ಅವರ ಲೀಡರ್ ಆಗಿ ನಾನಿಲ್ಲಿ ಅವತ್ತಿಟ್ಕೊಂಡ್ರೆ ಅದು ಸರಿ ಅನಿಸೋದಿಲ್ಲ. ಲೀಡರ್ ಆದಂತಹ ಯಾವಾಗಲೂ ಯುದ್ಧ ಭೂಮಿಯಲ್ಲಿ ಮುಂದೆ ಇರಬೇಕು. ಸೊ ಆದ್ದರಿಂದ ನಾನು ಒಂದು ಹೇಳಿಯಾಗಿ ಇಲ್ಲಿರೋದು ಸರಿಯಲ್ಲ. ಆದ್ದರಿಂದ ನನ್ನ ಭಕ್ತರ ಸಹಾಯಕ್ಕೋಸ್ಕರ, ಭಕ್ತಿಗೋಸ್ಕರ, ಭಕ್ತಿ ಪ್ರಚಾರಕ್ಕೋಸ್ಕರ ನಾನು ಅಮೆರಿಕಾಗೆ ಹೋಗ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರು ಉದಾಹರಣೆ ಕೊಡ್ತಾರೆ ಹೇಗೆ ವಿಷ್ಣು ದತ್ತ, ಸೊ ಅನೇಕ ವಾಸುದೇವ್ ದತ್ತ, ಸೊ ಅವರೆಲ್ಲ ಪ್ರಾರ್ಥನೆ ಮಾಡ್ಕೋತಾ ಇದ್ರು ಭಗವಂತ ಎಲ್ಲ ಜಗತ್ತಿನಲ್ಲಿ ಯಾರೆಲ್ಲ ಪಾಪಗಳಿದ್ದಾರೆ ಅವರೆಲ್ಲ ಕರ್ಮ ನನಗೆ ಬರಲಿ, ಮತ್ತು ನಾನು ಅದಕ್ಕೋಸ್ಕರ ನಾನು ಅರಳಾಡ್ತೀನಿ, ಮತ್ತು ಅವರೆಲ್ಲ ವೈಕುಂಠಕ್ಕೆ ಹೋಗಲಿ ಅಂತ ಅವ್ರು ಪ್ರಾರ್ಥನೆ ಮಾಡ್ಕೊಂಡಿದ್ರು. ಅಂತಹ ಒಂದು ಪರಂಪರೆಯಲ್ಲಿ ಬರ್ತಾ ಇರುವಂಥವ್ರು ನಾವು. ಆದ್ದರಿಂದ ನಾನು ಅಮೆರಿಕಾಗೆ ಹೋಗ್ತಾ ಇದ್ದೀನಿ ಅಂತ ಅವರ ಇದು ಕೊನೆಯ ಮಾತುಗಳು. ಹರೇ ಕೃಷ್ಣ. ಎಲ್ಲರೂ ಯಾವ ಬಂದು ಪುಷ್ಪಾಂಜಲಿ ಅರ್ಪಣೆ ಮಾಡ್ತೀವಿ. ಅಲ್ಲಿ ಫೋಟೋ ಎಲ್ಲರಿಂದ ಅಲ್ಲಿಗೆ ಫೋಟೋ ಹಾಕಿ ಇಲ್ಲಿ ಮಂತ್ರವನ್ನು ಹೇಳ್ತೀನಿ. ಮಂತ್ರ ಹೇಳ್ತಾ ಎಲ್ಲ ಬಂದು ಪುಷ್ಪಾಂಜಲಿ ಅರ್ಪಣೆ ಮಾಡ್ಬೋದು. ಎಲ್ಲರೂ ಕೈಗೆ ಹೂವು ಕೊಡ್ತಾರೆ. ಸಾಕು.
ಅಂದರೆ ಪ್ರಾಸೆಸ್ ಮಾಡಿ.